ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಹೇಶ್ ಎಂ ವಿ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಜೀವನದ ಗುರಿ ಏನು, ಯಾರಿಗೆ. ನಾನು ಪ್ರಮುಖವಾಗಿ ನಾಲ್ಕು ಸೆಗ್ಮೆಂಟನ್ನು ಮಾಡಿದ್ದೆ. ಬಾಲಕರು, ಯುವಕರು, ವಯಸ್ಕರು, ಹಿರಿಯರು, ಈ ನಾಲ್ಕು ಜನಕ್ಕೆ ಕಾಮನ್ ಆಗಿ ಅಂದರೆ ಎಲ್ಲರಿಗೂ ಸರಿ ಹೋಗುವಂತಹ ಜೀವನದ ಗುರಿ ಅನ್ನೋದು ಏನು ಅನ್ನೋದಕ್ಕೆ ನಾವು ವಿಸ್ತಾರವಾಗಿ ಅಲ್ಲಿ ಡಿಸ್ಕಷನ್ ಮಾಡಿದ್ದು. ಅದು ಏನಪ್ಪ ಅಂತಂದರೆ, ಒಂದು ನೆಮ್ಮದಿಯ ಬದುಕು, ಆರೋಗ್ಯಕರವಾದ ಜೀವನ, ಐಶ್ವರ್ಯವನ್ನು ಹೊಂದಿರಬೇಕು ಅನ್ನೋ ಬಯಕೆ, ಹಾಗೂ ಹೆಚ್ಚು ಆಯಸ್ಸು, ಹೆಚ್ಚು ದಿನಗಳ ಕಾಲ ನಾವು ಇರಬೇಕು ಅನ್ನೋದು ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ್ದೀವಿ. ಹಾಗಾದರೆ ಈ ನಾಲ್ಕನ್ನು ನಾವು ಪಡಿಬೇಕಾದ್ರೆ, ಅಂದರೆ ಎಲ್ಲ ಸಮಯದಲ್ಲೂ, ಅಂದರೆ ಒಂದು ಬಾಲಕ ಆಗಿರ್ಬೇಕಾದ್ರೆ, ಯುವಕ ಅಥವಾ ಒಂದು ವಯಸ್ಕನಾಗಿರ್ಬೇಕಾದ್ರೆ ಅಥವಾ ಹಿರಿಯನಾಗಿರ್ಬೇಕಾದ್ರೂ ಕೂಡ, ಈ ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಆಯಸ್ಸು, ಈ ನಾಲ್ಕನ್ನು ಪಡಿಬೇಕಾದ್ರೆ ನಮಗೇನಾದರೂ ಒಂದು ಉಪಕರಣ ಇರಲೇಬೇಕಲ್ಲ. ಒಂದು ಗಾಡಿ, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಒಂದು ಗಾಡಿ ತೊಗೊಂಡ್ರೆ ಒಂದು ಉಪಕರಣ ಅನ್ನೋದು ಬೇಕೇ ಬೇಕು. ಹಾಗಾದರೆ ಈ ನಾಲ್ಕಕ್ಕೆ ಉಪಕರಣ ಏನು? ಈ ನಾಲ್ಕು ಎಲ್ಲ ಜನರಿಗೂ, ಯಾವುದೇ ಜಾಗದಲ್ಲಿರುವಂಥ ಜನರಿಗೂ, ಬಾಲಕ, ಯುವಕ, ಎಲ್ಲರಿಗೂ ಕಾಮನ್ ಆಗಿರುವಂಥ ಉಪಕರಣ ಏನು ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿದ್ದು ಈ ಕೆಳಕಂಡ ನಾಲ್ಕು ವಿಷಯಗಳು. ಏನಪ್ಪ ಅಂದರೆ, ಒಂದು ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಅಂತಂದರೆ ನಾನು ಕಾಲೇಜ್ಗೆ ಹೋಗಿ ಓದಲೇಬೇಕು ಅಂತ ಏನಿಲ್ಲ. ಅವ್ರು ಮಾಡುವಂತಹ ಕೆಲಸದಲ್ಲಿ ಸಂಪೂರ್ಣ ಪರಿಪೂರ್ಣತೆ. ಒಬ್ಬ ವ್ಯಾಪಾರ ಮಾಡೋನಾದರೆ ವ್ಯಾಪಾರದ ಬಗ್ಗೆ ತಿಳುವಳಿಕೆ, ಒಂದು ಚಿನ್ನದ ಅಂಗಡಿನಲ್ಲಿ ಮಾಡೋದಾದರೆ ಚಿನ್ನದ ಬಗ್ಗೆ ತಿಳುವಳಿಕೆ, ಕಬ್ಬಿಣದ ಅಂಗಡಿಯಲ್ಲಿ ಕೆಲಸ ಮಾಡೋನಾದರೆ ಕಬ್ಬಿಣದ ಅಂಗಡಿನಲ್ಲೇ ತಿಳುವಳಿಕೆ, ಅಥವಾ ಅವನು ಓದಬೇಕಾದ್ರೆ ಅವನು ಯಾವ ವಿಷಯದಲ್ಲಿ ಓದ್ತಾ ಇರ್ತಾನೋ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಅಂದರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಜುಕೇಷನ್ ಈಸ್ ಒನ್ ಆಫ್ ದ ಟೂಲ್ ಟು ಕೀಪ್ ನಾವು ಆರೋಗ್ಯದಿಂದ, ನೆಮ್ಮದಿಯಿಂದ, ಐಶ್ವರ್ಯದಿಂದ, ಆಯಸ್ಸಿನಿಂದ ಇರಲಿಕ್ಕೆ ಸಾಧ್ಯ. ಹಾಗಾದರೆ ಎರಡನೇದೇನಪ್ಪ ಅಂತಂದರೆ ಬುದ್ಧಿವಂತಿಕೆ, ಇಂಟೆಲಿಜೆನ್ಸಿ. ನಮಗಿರೋ ಬುದ್ಧಿವಂತಿಕೆನ ಸರಿಯಾದ ಸಮಯಕ್ಕೆ ಸರಿಯಾಗಿ ನಾವು ಉಪಯೋಗಿಸಿದ್ರೆ ಮಾತ್ರ ಆ ಬುದ್ಧಿವಂತಿಕೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ನಮಗೆ ನಾವೇನು ಹೇಳ್ತೀವಿ, ವಿದ್ಯಾವಂತರ ಜೊತೆಗೆ ಬುದ್ಧಿವಂತರು ಕೂಡ ಇರಲೇಬೇಕು. ಅಂದರೆ ನಾವು ಬುದ್ಧಿವಂತಿಕೆಯಿಂದ ಕೂಡ ವರ್ತಿಸಬೇಕಾಗತ್ತೆ, ಅಥವಾ ಬುದ್ಧಿವಂತಿಕೆಯನ್ನು ನಾವು ಪ್ರದರ್ಶಿಸಬೇಕಾಗತ್ತೆ. ಆ ಟೂಲು ಅಂದರೆ ಆ ಒಂದು ಉಪಕರಣನ ನಾವು ಇಟ್ಕೊಳ್ಳಲೇಬೇಕಾಗತ್ತೆ. ಇದೆರಡು ಮುಗಿದ ಮೇಲೆ ನನ್ನ ಪ್ರಕಾರ ಮೂರನೇದಾಗಿ ಶಕ್ತಿ. ಅಂದರೆ ಏನು? ಪವರ್, ಎನರ್ಜಿ. ಎನರ್ಜಿ ಇರಲೇಬೇಕು. ಅಂದರೆ ನಾವು ಏನಾರ ಒಂದು ಕೆಲಸ ಮಾಡಲಿಕ್ಕೆ ಎಲ್ಲ ರೀತಿಯ ಉಪಕರಣ ಇದ್ದು ನಮಗೆ ಎನರ್ಜಿ ಇಲ್ಲ ಅಂದರೆ, ನಮಗೆ ಹೋಗಲಿಕ್ಕೆ ಆಗಲ್ಲ ಅನ್ನೋದಾದರೆ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಮೂರನೇ ಉಪಕರಣ ಬಂದು ನನ್ನ ಪ್ರಕಾರ ಶಕ್ತಿ. ಹಾಗೂ ಕಡೆಯದಾಗಿ ಧೈರ್ಯ, ಕರೇಜ್. ಕರೇಜ್ ಈಸ್ ವೆರಿ 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 ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಪೀಪಲ್ ಫೇಲ್ ಆಗೋದಕ್ಕೆ ಕರೇಜ್ ಕೂಡ ಒನ್ ಆಫ್ ದ ಕಾರಣ. ಸೊ ಹಾಗಾಗಿ ನಾವು ಈ ನಾಲ್ಕನ್ನು ಹೇಗೆ ನಾವು ಸದೃ, ಎಲ್ಲರಲ್ಲೂ ಇರುತ್ತೆ, ಇಲ್ಲ ಅಂತ ಏನಿಲ್ಲ, ಧೈರ್ಯ ಅಂತೂ ಇದ್ದೇ ಇರುತ್ತೆ. ನನಗೆ ಹುಳಿ ಕಂಡ್ರೆ ಭಯ ಹಾಕ್ಬೋದು, ಆದರೆ ಇಲ್ಲಿ ಯಾವುದೋ ನಾಯಿ ನರಿಗಳನ್ನೆಲ್ಲ ಓಡಿಸೋವಂಥ ಶಕ್ತಿ ಇದ್ದೇ ಇರುತ್ತೆ. ನಮ್ಮಲ್ಲಿ ಇರುವಂತಹ ವಿದ್ಯೆನ ಹೇಗೆ ನಾವು ಇಂಪ್ರೂವ್ ಮಾಡ್ಕೋತಾ ಹೋಗಬೇಕು, ಅಥವಾ ನಮ್ಮಲ್ಲಿರುವಂತಹ ಬುದ್ಧಿವಂತಿಕೆನ ನಾವು ಯಾಕೆ ಸರಿಯಾದ ಸಮಯದಲ್ಲಿ ಅದನ್ನು ಉಪಯೋಗಿಸ್ತಾ ಇಲ್ಲ, ಅಥವಾ ಉಪಯೋಗಿಸ್ತಾ ಇದ್ದರೆ ಅದನ್ನು ಹೇಗೆ ಇನ್ನೂ ಉತ್ತಮಗೊಳಿಸಬೇಕು, ಅದೇ ರೀತಿ ನಮ್ಮಲ್ಲಿರುವಂತಹ ಶಕ್ತಿಯನ್ನು ಹೇಗೆ ನಾವು ಇನ್ನೂ ಜಾಸ್ತಿ ಹೆಚ್ಚೆಚ್ಚಾಗಿ ಮಾಡ್ಕೋಬೇಕು, ಅದರ ಜೊತೆಗೆ ನಾವು ಧೈರ್ಯವಂತರಾಗಿ ಇರಬೇಕು. ಈ ವಿದ್ಯೆ, ಬುದ್ಧಿ, ಶಕ್ತಿ, ಧೈರ್ಯ, ಈ ನಾಲ್ಕು ಉಪಕರಣಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದ ಗುರಿ, ನಿಮ್ಮ ಜೀವನದ ಗುರಿ ಏನು? ನೆಮ್ಮದಿಯಿಂದ, ಆರೋಗ್ಯದಿಂದ, ಐಶ್ವರ್ಯದಿಂದ, ಆಯುಷ್ಯದಿಂದ ಕೂಡಿರುವಂತಹ ಜೀವನವನ್ನು ಯಾವಾಗ ಎಲ್ಲ ಕಾಲದಲ್ಲಿ, ಅಂದರೆ ಬಾಲಕನಾಗಿರ್ಬೇಕಾದ್ರೆ, ಯುವಕನಾಗಿರ್ಬೇಕಾದ್ರೆ, ವಯಸ್ಕನಾಗಿರ್ಬೇಕಾದ್ರೆ, ಈವನ್ ಹಿರಿಯರಾದಾಗಲೂ ಕೂಡ ನಾವು ಇಟ್ಕೋಬೇಕು ಅಂತಂದರೆ ಈ ನಾಲ್ಕು ಉಪಕರಣಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು. ಹಾಗಾದರೆ ಈ ನಾಲ್ಕನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಏನು ಅಂತಂದರೆ, ನಮ್ಮ ಗುರಿಗಳನ್ನು ಯಾವ ಯಾವ ಸೆಗ್ಮೆಂಟು ಅಂದರೆ ಕ್ರಮಗಳಲ್ಲಿ ನಾವು ವಿಂಗಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ. ಜೈ ಹಿಂದ್.